ನಮಸ್ತೆ ಮಕ್ಕಳಾ, ಇವತ್ತು ನಮಗೊಂದು ಮುಖ್ಯವಾದ ವಿಷಯದ ಬಗ್ಗೆ ವಿವರವಾಗಿ ತಿಳಿಸ್ಕೊಡೋಕ್ಕೆ ನಮಗೋಸ್ಕರ ಯಾರು ಬಂದಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸೂಪರ್ ಕಿಡ್ಸ್, ಹ್ಯಾಪಿ ಕಿಡ್ಸ್. ಹೇ ಮಕ್ಕಳೇ, ಈ ವೈರಸ್ ಚೈನಾ ದೇಶದಲ್ಲಿ ಹುಟ್ಕೊಂಡು ಇಡೀ ವಿಶ್ವದ ಜನರನ್ನ ಕಾಡ್ತಾ ಇದೆ. ಅವುಗಳು ಜನರ ಅನಾರೋಗ್ಯಕ್ಕೆ ಕಾರಣವಾಗ್ತಾ ಇವೆ. ಇದು ಒಳ್ಳೆಯದಲ್ಲ. ಆದ್ರೆ ನೀವ್ಯಾರು ಚಿಂತೆ ಮಾಡ್ಬೇಡ್ರಿ, ನಾವೆಲ್ಲರೂ ಅವುಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಬಹುದು. ಈ ಹಂತಗಳನ್ನು ಅನುಸರಿಸುತ್ತಾ ನಮ್ಮ ದೇಹವನ್ನು ಸ್ವಸ್ಥವಾಗಿ ಗಟ್ಟಿಯಾಗಿ ಆರೋಗ್ಯವಾಗಿಟ್ಟುಕೊಳ್ಳಬಹುದು. ಮೊದಲನೇದಾಗಿ, ನೀವು ಯಾರಾದರೂ ಕೆಮ್ಮುವಾಗ, ಸೀನುವಾಗ, ನೆಗಡಿ ಜ್ವರದಿಂದ ಬಳಲುವುದನ್ನು ಕಂಡರೆ ಅವರಿಂದ ದೂರವಿರಿ. ಮತ್ತೆ ಅವರಿಗೆ ಕೂಡಲೇ ವೈದ್ಯರ ಬಳಿಗೆ ಹೋಗುವಂತೆ ಸೂಚಿಸಿ. ಏಕೆಂದರೆ ವೈದ್ಯರು ನಮ್ಮ ಆರೋಗ್ಯ ಮಿತ್ರರು. ಎರಡನೆಯದಾಗಿ, ನೀವು ಹೊರಗಿನಿಂದ ಆಟವಾಡಿ ಮನೆಗೆ ಬಂದಾಗ ಅಥವಾ ಶಾಲೆಯಿಂದ ಮನೆಗೆ ಬಂದಾಗ ತಪ್ಪದೆ ಸಾಬೂನಿನಿಂದ ಕೈ ತೊಳೆಯಬೇಕು. ಮೂರನೆಯದಾಗಿ, ನೀವು ತಿನ್ನುವ ಹಣ್ಣು ತರಕಾರಿಗಳನ್ನು ಚೆನ್ನಾಗಿ ತೊಳೆಯಬೇಕು. ಸ್ವಚ್ಛ ಆಹಾರ ಆರೋಗ್ಯಕರವೂ ಸಹ. ನಾಲ್ಕನೆಯದಾಗಿ, ನೀವು ಹೊರಗೆ ಹೋಗುವಾಗ ಮುಖಕ್ಕೆ ಮಾಸ್ಕ್ ಹಾಕಿಕೊಳ್ಳಿ. ಮತ್ತೆ ನಿಮ್ಮ ಗೆಳೆಯರಿಗೂ ಹಾಕಿಕೊಳ್ಳುವಂತೆ ಹೇಳಿ. ಇದರಿಂದ ನಾವು ಸೋಂಕು ಹರಡುವುದನ್ನು ತಡೆಯಬಹುದು. ಐದನೆಯದಾಗಿ, ನಿಮಗೆ ಗೊತ್ತಿರುವ ಹಾಗೆ ಕೆಮ್ಮುವಾಗ ಸೀನುವಾಗ ಬಟ್ಟೆಯನ್ನು ಉಪಯೋಗಿಸುತ್ತೀರಿ. ಬಟ್ಟೆಯ ಬದಲು ಕಾಗದದ ಕರವಸ್ತ್ರ ಬಳಸುವುದು ಒಳ್ಳೆಯದು. ಬಳಸಿದ ಕೂಡಲೇ ಅದನ್ನು ಕಸದ ಬುಟ್ಟಿಗೆ ಎಸೆಯಬೇಕು. ಆರನೆಯದಾಗಿ, ಗುಟ್ಟಾಗಿ ಹರಡುವ ಈ ಸೋಂಕುಗಳಿಂದ ತಪ್ಪಿಸಿಕೊಳ್ಳಲು ನಾವು ಮನೆಯಲ್ಲೇ ಇರುವುದು ಉತ್ತಮ. ಆದ್ದರಿಂದ ನಿಮಗೆ ಇಷ್ಟವಾಗುವ ಒಳಾಂಗಣ ಆಟಗಳನ್ನು ಆಡಿರಿ. ಗೊಂಬೆಯಾಟ, ಹಾವು ಏಣಿ, ಕ್ಯಾರಂ,
ಚೆಂಡಾಟ. ಮತ್ತೆ ಹಲವಾರು ಆಟಗಳನ್ನಾಡಿರಿ. ಇವುಗಳ ಜೊತೆಗೆ ಓದುವುದು, ಚಿತ್ರ ಬರೆಯುವುದು, ಚಿತ್ರಕ್ಕೆ ಬಣ್ಣ ಹಚ್ಚುವುದು, ನಿಮ್ಮ ಮನೆಯ ಕೈತೋಟದಲ್ಲಿ ಕೆಲಸ ಮಾಡುವುದು, ಇವುಗಳಿಂದ ನಿಮ್ಮ ಪ್ರತಿಬಿಂಬವನ್ನು ನೀವು ಕಂಡುಕೊಳ್ಳುವಂತೆ ಮಾಡುತ್ತದೆ. ಮತ್ತೆ ಮಕ್ಕಳೇ, ಇವುಗಳ ಜೊತೆಗೆ ನೀವು ನಿಮ್ಮ ದೇಹದ ವಿನಾಯಿತಿ ಶಕ್ತಿಯನ್ನು ಸಹ ಹೆಚ್ಚಿಸಿಕೊಳ್ಬೇಕಾಗುತ್ತದೆ. ಆರೋಗ್ಯಕರ ಆಹಾರಗಳಾದ ಹಣ್ಣು ತರಕಾರಿಗಳನ್ನು ತಿನ್ನುವುದು, ಹೆಚ್ಚಾಗಿ ನೀರು ಕುಡಿಯುವುದು, ನಿತ್ಯ ವ್ಯಾಯಾಮ ಮಾಡುವುದು, ಆಗಾಗ ಸಾಬೂನಿನಿಂದ ಕೈ ತೊಳೆಯುವುದು, ಮತ್ತೆ ರಾತ್ರಿ ಬೇಗ ಮಲಗುವುದು, ಈ ರೀತಿ ತಪ್ಪದೆ ಮಾಡುವುದರಿಂದ ನೀವು ಯಾವಾಗಲೂ ಸ್ವಸ್ಥ ಹಾಗೂ ಆರೋಗ್ಯವಾಗಿರುತ್ತೀರಿ. ಮತ್ತೆ ಸೂಕ್ಷ್ಮ ರೋಗಾಣುಗಳು ನಿಮ್ಮ ಸುತ್ತ ಸೋಂಕನ್ನು ಹರಡುತ್ತಿರುತ್ತವೆ. ಅದಕ್ಕೆ ನಿಮ್ಮನ್ನು, ನಿಮ್ಮ ಕುಟುಂಬದವರನ್ನು ಮತ್ತೆ ನಿಮ್ಮ ಸ್ನೇಹಿತರನ್ನು ಸುರಕ್ಷಿತವಾಗಿ ನೋಡಿಕೊಳ್ಳಬೇಕು. ಇದರಿಂದ ನೀವೆಲ್ಲರೂ ಸ್ವಸ್ಥರಾಗಿ ಆರೋಗ್ಯವಂತರಾಗಿ
ರೋಗಗಳಿಂದ ದೂರವಿರುತ್ತೀರಿ. ಧನ್ಯವಾದ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ? ಹಾಗೆ ನಡ್ಕೊಳ್ಳೋಣ. ಬಾಯ್ ಮಕ್ಕಳ.